ಕೇವಲ ಒಂದು ಉಡುಗೆಯಲ್ಲ, ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಹೆಂಗಳೆಯರ ಅಚ್ಚುಮೆಚ್ಚಿನ ವಸ್ತ್ರವಾಗಿದ್ದ ಸೀರೆ ಆಧುನಿಕ ವಸ್ತ್ರಗಳ ಗೌಜ್ಯ ಮುಂದೆ ನೇಪಥ್ಯಕ್ಕೆ ಸರಿದಿದೆ. ಒಂದು ಕಾಲದಲ್ಲಿ ಬಹಳಷ್ಟು ಜನಮನ್ನಣೆ ಗಳಿಸಿದ್ದ ಉಡುಪಿ ಸೀರೆಗಳು ಇದಕ್ಕೆ ಬಲಿಯಾದದ್ದು ಸುಳ್ಳಲ್ಲ. ಆದರೆ ದಕ್ಷಿಣ ಕನ್ನಡ ಉಡುಪಿ ಭಾಗದ ನೇಕಾರರು ಇದಕ್ಕೆ ಪುನರುಜ್ಜೀವ ನೀಡುತ್ತಿದ್ದು ಇಂದು ಉಡುಪಿ ಸೀರೆಗಳು ಟ್ರೆಂಡ್ ಆಗಿ ಪರಿವರ್ತನೆಗೊಂಡಿದೆ. ಭಾರತೀಯ ನೇಕೆ ಪರಂಪರೆಗೆ ಉಡುಪಿ ಸೀರೆಗಳು ಅತ್ಯುತ್ತಮ ಉದಾಹರಣೆಯಾಗಿದೆ. 4 ವರ್ಷದ ಹಿಂದೆ ಕಾರ್ಕಳದ ಕದಿಕೆ ಟ್ರಸ್ಟ್ನ ಉಡುಪಿ ಸೀರೆ ಉಳಿಸಿ ಎಂಬ ಅಭಿಯಾನ ಸೀರೆ ಮತ್ತು ನೇಕಾರರಿಗೂ ನೆರವಾಗುವ ಮಹತ್ವದ ಕಾರ್ಯಕ್ಕಿಳಿದು ಉಡುಪಿ ಸೀರೆಯ ಯಶಸ್ಸಿನ ಹಾದಿಗೆ ದಾರಿದೀಪವಾಗಿದೆ. ಉಡುಪಿ ಸೀರೆಗಳ ಸೆರಗು ಮತ್ತು ಅಂಚಿನಲ್ಲಿ ಗಾಢ ಬಣ್ಣದೊಂದಿಗೆ ಮೈಮೇಲೆ ಸಾದಾ ಅಥವಾ ಚೌಕುಳಿ ವಿನ್ಯಾಸವನ್ನು ಹೊಂದಿವೆ. ಹಾಸು ಸಿದ್ಧಪಡಿಸಿದ ನಂತರ ಸಂಪೂರ್ಣ ಹಾಸಿನ ಸೆರಗಿನ ಭಾಗಗಳಿಗೆ ಮಾತ್ರ ಗಾಢ ವರ್ಣದಲ್ಲಿ ಬಣ್ಣ ಹಾಕುವುದು, ನೇಯ್ಗೆ ಮಾಡುವಾಗ ಮಗ್ಗದ ಮೇಲೆ ಗಂಜಿಯನ್ನು ಹಚ್ಚುವುದು, ಚೌಕುಳಿ ಸೀರೆಗಳನ್ನು ನೇಯಲು ಕಟ್ ಬಾರ್ಡರ್ ತಂತ್ರವನ್ನು ಬಳಸುವುದು, ಕೈಯಲ್ಲಿ ಅಡ್ಡನೂಲು ಬಳಸಿ ಬುಟ್ಟಗಳನ್ನು ನೇಯುವುದು ಇತ್ಯಾದಿ ಕ್ರಮಗಳು ಉಡುಪಿ ಸೀರೆಯ ವೈಶಿಷ್ಟ್ಯಗಳಾಗಿವೆ. 2006ರಲ್ಲಿ ಉಡುಪಿ ಸೀರೆಗೆ ಪ್ರಾದೇಶಿಕ ಭಿನ್ನತೆಗಾಗಿ ಇರುವ ಜಿಐ ಮಾನ್ಯತೆ ದೊರೆತಿವೆ. ಉಡುಪಿ ಸೀರೆ ಅಂದರೆ ತುಂಬ ಸ್ಪೆಷಲ್. ಇದು ಸಹಜ ಬಣ್ಣ, ಕೆಮಿಕಲ್ ಇದರಲ್ಲಿ ಒಂದು ಸ್ವಲ್ಪ ಕೂಡ ಯೂಸ್ ಇಲ್ಲ, ಕೆಮಿಕಲ್ ಯೂಸೇ ಮಾಡಲಿಲ್ಲ, ಎಲ್ಲ ಸಹಜ ಬಣ್ಣದ ಇದು. ನಾವು ತೆಗೆದು ಬಿಸಾಡೋದು ನೀರುಳ್ಳಿ ಸಿಪ್ಪೆ ಆಗಿರ್ಬೋದು, ದಾಳಿಂಬೆ ಸಿಪ್ಪೆ ಆಗಿರ್ಬೋದು, ಅದರಲ್ಲೆಲ್ಲ ಮಾಡಿದ ಕಲ್ಲರಲ್ಲಿ ನಾವು ಇದನ್ನು ಸೀರೆ ತಯಾರು ಮಾಡ್ತೀವಿ. ಕಾರ್ಕಳದ ಕದಿಕೆ ಟ್ರಸ್ಟ್ ತಾಳಿಪಾಡಿ ನೇಕಾರರ ಸಂಘದ ಸಹಯೋಗದೊಂದಿಗೆ 2008ರಲ್ಲಿ ಉಡುಪಿ ಸೀರೆ ಪುನಶ್ಚೇತನ ಯೋಜನೆಯನ್ನು ಪ್ರಾರಂಭಿಸಿ ವಿವಿಧ ಮಾಧ್ಯಮಗಳ ಮೂಲಕ ಜನಜಾಗೃತಿ ಮೂಡಿಸಲು ಆರಂಭಿಸಿತು. ನೇಕಾರರ ಫೋಟೋ ಮತ್ತು ಇತರ ವಿವರಗಳನ್ನು ಹೊಂದಿರುವ ಸುಂದರವಾದ ಲೇಬಲ್ ಮತ್ತು ಲೋಗೋದೊಂದಿಗೆ ಉಡುಪಿ ಸೀರೆಯನ್ನು ನಿರ್ಮಿಸಲು ಕದಿಕೆ ಟ್ರಸ್ಟ್ ನೆರವಾಯಿತು. ಇಂದು ಉಡುಪಿ ಸೀರೆ ಉಡುವುದು ಟ್ರೆಂಡ್ ಆಗುತ್ತಿದ್ದು ಸೀರೆಯನ್ನು ಮಾರಾಟ ಮಾಡಲು ಆನ್ಲೈನ್ ವೇದಿಕೆಯನ್ನು ಒದಗಿಸಲಾಗಿದೆ. ಈಗ ಉಡುಪಿ ಸೀರೆಯು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಪಡೆದು ತನ್ನ ಗ್ರಾಹಕರನ್ನು ಸೆಳೆಯುತ್ತಿದೆ. ತಾಳಿಪಾಡಿ ಪ್ರಾಥಮಿಕ ನೇಕಾರ ಸಹಕಾರ ಸಂಘ ಕಿನ್ನಿಗೋಳಿ 1952ನೇ ಇಸವಿಯಲ್ಲಿ ನೋಂದಣಿಗೊಂಡು ಸುಮಾರು 500ಕ್ಕೂ ಹೆಚ್ಚು ನೇಕಾರರು ಇಲ್ಲಿ ಕೆಲಸ ಮಾಡ್ತಿದ್ರು. ಬೇರೆ ಬೇರೆ ಭಾಗದಲ್ಲಿ ಬಾಡಿಗೆಯಲ್ಲಿ ಕಾರ್ಯಾಚರಿಸುತ್ತಿದ್ದ ಸಂಘವು ಇದೀಗ ತಮ್ಮ ಕಿನ್ನಿಗೋಳಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸ್ವಂತ ಜಾಗ ಖರೀದಿ ಮಾಡಿ ನೀವೇ ತಮ್ಮ ಸ್ವಂತ ಕಟ್ಟಡದಲ್ಲಿ ಈಗ ನೇಕಾರರು ಕೆಲಸ ಮಾಡ್ತಿದ್ದಾರೆ. ಸುಮಾರು 400 ಮಾಡುತ್ತಿದ್ದ ನೇಕರು ಬರಬರುತ್ತಾ ಬೇರೆ ಬೇರೆ ಕಾರಣದಿಂದ ಕಮ್ಮಿ ಕ್ಷೀಣಿಸ್ತಾ ಬಂದು ಇದೀಗ 35 ಇಲ್ಲಿ ನೇಕಾರರು ಕೆಲಸ ಮಾಡುತ್ತಿದ್ದಾರೆ. ಆ 35 ನೇಕಾರರು ಕೂಡ ಈಗ ನಮ್ಮ ಕಟಿಕೆ ಟೆಸ್ಟ್ ಮತ್ತು ನಬಾರ್ಡ್ನ ಸಹಕಾರದಿಂದ 6 ತರಬೇತಿ ಹೊಂದಿ ಇಲ್ಲಿಗ ಕೆಲಸ ಮಾಡುತ್ತಿದ್ದಾರೆ. ಇದೊಂದು ಪರಿಸರ ಸ್ನೇಹಿ ಉದ್ಯಮವಾಗಿದ್ದು ನೇಕಾರರ ಪರಿಶ್ರಮಕ್ಕೆ ಸೂಕ್ತ ಗೌರವ ಮತ್ತು ಸಂಭಾವನೆ ದೊರಕಿಸುವ ಮೂಲಕ ಕರಾವಳಿಯ ಸೊಗಡಿನ ಉಡುಪಿ ಸೀರೆಗೆ ಮನ್ನಣೆ ಸಿಗುವಂತಾಗಬೇಕು. ಈ ಮೂಲಕ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕೈಮಗದ ಮಹತ್ವವನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವ ಕಾರ್ಯ ಇಂದಿನ ಯುವ ಪೀಳಿಗೆಯಿಂದಾಗಬೇಕು ಎಂಬುದು ಹಿರಿಯರ ಆಶಯ. ಕ್ಯಾಮರಾ ಪರ್ಸನ್ ಇಂದುದರ್ ಜೊತೆ ಕೀರ್ತನಾ, ಆಳ್ವಾಸ್ ನ್ಯೂಸ್ ಡೆಸ್ಕ್, ಕಿನ್ನಿಗೋಳಿ.